ಜಿಲ್ಲಾ ಉಸ್ತುವಾರಿ ಸಚಿವ ಇತಿಹಾಸದ ಪರಿಜ್ಞಾನ ಇಲ್ಲ, ಸ್ವಾತಂತ್ರ್ಯದ ಅರಿವಿಲ್ಲದೆ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ಬಿಜೆಪಿ ಮುಖಂಡ ಎಂ ಬಿ ಜಿರಲಿ ಹೇಳಿದರು. ಇಂದು ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಡೋಲಿ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಮೇಲ್ವರ್ಗದವರು ಸೇನೆಗಾಗಿ ಜೀವ ಬಿಟ್ಟ ಇತಿಹಾಸವೇ ಇಲ್ಲ, ದೇಶ ಸೇವೆಯಲ್ಲಿ ದಲಿತರು, ಹಿಂದುಳಿದವರು, ಮುಸ್ಲಿಮರು ಹೆಚ್ಚಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಹೊರತು ದೇಶಪಾಂಡೆ, ಕುಲಕರ್ಣಿ, ಜೋಶಿ ಸೇರಿದಂತೆ ಮೇಲ್ವರ್ಗದವರು ಸೇನೆಗಾಗಿ ಜೀವ ಬಿಟ್ಟ ಇತಿಹಾಸ ಇಲ್ಲ ಎಂದು ಉಡಾಫೆ ಹೇಳಿಕೆ ನೀಡಿದ್ದಾರೆ. ಸಂಸದ ಸುರೇಶ್ ಅಂಗಡಿ ಅವರು ಸಮಾಜಕ್ಕೆ ಯಾವುದೇ ಕೊಡುಗೆಯನ್ನು ನೀಡಿಲ್ಲ ಎಂದು ನೇರವಾಗಿ ಹೆಸರು ತೆಗೆದುಕೊಂಡು ಮಾತನಾಡಿದ್ದಾರೆ. ಜಾತಿ ಧರ್ಮಗಳನ್ನು ಮೀರಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲ ಸಮುದಾಯದವರು ಪ್ರಾಣ ಕೊಟ್ಟು ಹೋರಾಡಿದ್ದಾರೆ. ಅಂಥರಲ್ಲಿ ಒಂದು ಸಮಾಜವನ್ನು ಎತ್ತಿಕಟ್ಟಿ ಈ ರೀತಿ ಹೇಳಿಕೆ ನೀಡಿರುವ ಸತೀಶ್ ಜಾರಕಿಹೊಳಿ ಅವರ ನಡೆ ತೀವ್ರವಾಗಿ ಬಿಜೆಪಿ ಖಂಡಿಸುತ್ತದೆ. ಈ ಹೇಳಿಕೆಗೆ ಅವರು ಸತೀಶ್ ಕ್ಷಮೆ ಕೋರಬೇಕೆಂದು ಆಗ್ರಹಿಸಿದರು. ಚುನಾವಣೆಯ ಸಂದರ್ಭದಲ್ಲಿ ಜಿಲ್ಲಾ ಸಚಿವರು ಇಡೀ ಜಿಲ್ಲೆಯ ನಿಯಂತ್ರಣ ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಅವರ ಸಹೋದರರೇ ಅವರಿಗೆ ಸಹಕಾರ ನೀಡುತ್ತಿಲ್ಲ. ಆದ್ದರಿಂದ ಒಂದು ಸಮುದಾಯದ ಪರವಾಗಿ ಹೇಳಿಕೆ ನೀಡುವ ಅವರ ಮಾತಿಗೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಹರಿಹಾಯ್ದರು. ಈ ದೇಶದಲ್ಲಿ ಜಾತ್ಯತೀತವಾಗಿ ಜಾತಿ ಧರ್ಮಗಳನ್ನು ಮೀರಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಈ ದೇಶದ ಗೌರವಕ್ಕಾಗಿ ರಕ್ಷಣೆಗಾಗಿ ಪ್ರಾಣ ತೆತ್ತವರು ಎಲ್ಲ ಸಮಾಜದಿಂದಲೂ ಬಂದಿದ್ದಾರೆ. ಅಂಥದ್ರಲ್ಲಿ ಒಂದು ಸಮಾಜವನ್ನು ಎತ್ತಿಕಟ್ಟಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು, ಅವರು ಇದಕ್ಕಾಗಿ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ರಾಜೇಂದ್ರ ಹರ್ಕುನಿ, ಬಸವರಾಜ್ ರೊಟ್ಟಿ, ಆರ್ ಎಸ್ ಮುತಾಲಿಕ್, ಗಿರೀಶ್, ರಾಜು ಚಿಕ್ಕನ್ಗೌಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸ್ವಯಂ ಸೇವಾ ದಳ ಮತ್ತು ಕಾರ್ಯಕರ್ತರು ಬೃಹತ್ ರ್ಯಾಲಿ ಮಾಡುವುದರ ಮೂಲಕ ಲೋಕಸಭಾ ಮತಕ್ಷೇತ್ರದ ಮೈತ್ರಿ ಸರ್ಕಾರದ ಅಭ್ಯರ್ಥಿ ವಿ ಸಾಧುನ್ ಅವರ ಪರ ಪ್ರಚಾರ ಮಾಡಿದರು. ಬೆಳಗಾವಿಯಲ್ಲಿ ಮೈತ್ರಿ ಸರ್ಕಾರದ ಪರ ಪ್ರಚಾರ ಜೋರಾಗಿದ್ದು, ಬೆಳಗಾವಿಯನ್ನು ಬಿಜೆಪಿಯಿಂದ ಕಿತ್ತುಕೊಳ್ಳಲು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಕನ್ನಡ ಸಾಹಿತ್ಯ ಭವನದಿಂದ ಕಾಂಗ್ರೆಸ್ ಸ್ವಯಂ ಸೇವಾ ದಳ ಮತ್ತು ಕಾರ್ಯಕರ್ತರು ಬೃಹತ್ ರ್ಯಾಲಿ ಮಾಡುವುದರ ಮೂಲಕ ವಿ ಸಾಧುನ್ ಅವರ ಪರ ಪಕ್ಷ ಪ್ರಚಾರ ಮಾಡಿದರು. ಕಾಂಗ್ರೆಸ್ ಸ್ವಯಂ ಸೇವಾ ದಳದ ಕಾರ್ಯಕರ್ತ ಅನಿಲ್ ಪೋದ್ದಾರ್ ಮಾತನಾಡಿ, ಮಾಜಿ ಶಾಸಕ ರಮೇಶ್ ಕುಡ್ಚಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಬಂದಿರುವುದರಿಂದ ತೆರೆಮರೆಯಂತೆ ಉಳಿದಿದ್ದ ಸಾವಿರಾರು ಕಾರ್ಯಕರ್ತರು ಪಕ್ಷದ ಪರವಾಗಿ ಕೆಲಸ ಮಾಡಲು ಮುಂದಾಗಿದ್ದು ಪಕ್ಷಕ್ಕೊಂದು ಆನೆಬಲ ಬಂದಂತಾಗಿದೆ. ಇಲ್ಲಿಯವರೆಗೆ ನಿಜವಾದ ಕಾರ್ಯಕರ್ತರನ್ನು ಪಕ್ಕಕ್ಕಿಟ್ಟು ಪ್ರಚಾರದ ನಾಟಕವನ್ನು ಮಾಡಲಾಗುತ್ತಿತ್ತು. ಆದರೆ ಇಂದಿನಿಂದ ಅದು ಸಾಧ್ಯವಿಲ್ಲ. ರಮೇಶ್ ಕುಡ್ಚಿ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಪಕ್ಷಕ್ಕೆ ಜೀವ ತುಂಬುವ ಕೆಲಸ ಮಾಡಲಿದ್ದೇವೆ ಎಂದರು. ಕೆಪಿಸಿಸಿ ಮಾಜಿ ಸದಸ್ಯ ಶಂಕರ್ ಮುನವಳ್ಳಿ ಅವರ ಆರೋಪ ನಿಜ, ಆದರೆ ಇಲ್ಲಿ ವ್ಯಕ್ತಿಗಳಿಗಿಂತ ಪಕ್ಷ ಮುಖ್ಯ, ಅದಕ್ಕೆ ಕಾರ್ಯ ನಿರ್ವಹಿಸಲಿದ್ದೇವೆ ಎಂದರು. ನಿಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಕ್ಕದಲ್ಲಿಟ್ಟು ಏನು ಪ್ರಚಾರದ ಕೆಲಸ ಒಂದು ನಾಟಕ ಮಾಡ್ತಾ ಇದ್ರು, ಅದು ಆ ನಾಟಕ ಇವತ್ತಿಂದ ಬಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಮೇಶ್ ಅವರು ಮತ್ತು ನಾವು ವಿಶೇಷವಾದಂಥ ಸೇವಾದಳ ಕಾರ್ಯಕರ್ತರು, ಕಾಂಗ್ರೆಸ್ನಲ್ಲಿ ಇದ್ದಂಥ ಮೈನಾರಿಟಿ ಸೇಲ್ ಘಟಕದ ಅನೇಕ ನಾಯಕರು, ದಲಿತ ಮುಖಂಡರು ಇವತ್ತು ಇಲ್ಲಿ ಬಂದಿದ್ದಾರೆ. ನಾವು ಪ್ರಚಾರ ಯಂತ್ರಣೆ ನಮಗೆ ಅನೇಕ ಚುನಾವಣೆ ಅನುಭವ ಇರೋ ಕಾರಣದಿಂದ ರಮೇಶ್ ಅವರು ಎರಡು ಸತಿ ಶಾಸಕರಂತೇಳಿ ಬೆಳಗಾವಿಗೆ ಇರೋ ಕಾರಣದಿಂದ ಏನು ಕಾಂಗ್ರೆಸ್ನ ನಿಜವಾದ ಕಾರ್ಯಕರ್ತರಿಗೆ ಗುರುತು ಹಿಡಿದಂಥ ಕೆಲಸ ನಾವು ಮಾಡಿ ಪುನಃ ಕಾಂಗ್ರೆಸ್ನಲ್ಲಿ ಒಂದು ಜೀವ ತುಂಬೋದು ಕೆಲಸ ಮಾಡ್ತಾ ಇದ್ದೀವಿ. ಕೆ ಪಿ ಸಿ ಸಿ ಸದಸ್ಯರು ಶಂಕರ್ ಮುನ್ನೋಳಿ ಅವರು ಈ ಪ್ರಕಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಅದು ನಿಜ ಇದೆ. ಯಾಕಂದರೆ ಇಲ್ಲಿ ಬೆಳಗಾವಿ ಇಲ್ಲಿ ಕ್ಷೇತ್ರ ಅಂದರೆ ಭಾಳ ವಿಚಿತ್ರ ಅಂಥ ಕ್ಷೇತ್ರ, ಅನೇಕ ಜನ ಮುಖಂಡರು ಇರೋ ಕಾರಣದಿಂದ ಇಲ್ಲಿ ಗೊಂದಲಮಯ ವಾತಾವರಣ ಯಾವತ್ತೂ ಇದೆ. ಆ ಗೊಂದಲಮಯ ವಾತಾವರಣದಿಂದ ನಾವು ಹೊರಗೆಲ್ಲ ಬಂದು ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಪಕ್ಷಕ್ಕಾಗಿ ದುಡಿಯೋಗೋದ್ರಿಂದ ಅವೆಲ್ಲ ಹಿಂದಿನ ಕೆಲವೊಂದು ಮಾತುಗಳು ಎಲ್ಲ ನಾವು ಮರೆತು ಬಿಡ್ತಾ ಇದ್ದೀವಿ. ಅದರ ಬಗ್ಗೆ ಅದು ಹೆಚ್ಚಿನ ಅವತ್ತು ಪ್ರಾಧಾನ್ಯ ಕೊಡೋದು ಅಂತ ಅವಶ್ಯಕತೆ ಇಲ್ಲ. ಹಲವಾರು ವರ್ಷಗಳಿಂದ ಪಕ್ಷದಿಂದ ದೂರ ಉಳಿದಿದ್ದ ಮಾಜಿ ಶಾಸಕ ರಮೇಶ್ ಕುಡ್ಚಿ ಮಾತನಾಡಿ, ಅಂದು ಕಾಂಗ್ರೆಸ್ನಲ್ಲಿದ್ದ ಸ್ವಾರ್ಥ ಮತ್ತು ಮೋಸದ ರಾಜಕೀಯ ನಾಯಕರು ಹಾಲಿ ಶಾಸಕನಾಗಿದ್ದ ನನಗೆ ಟಿಕೆಟ್ ತಪ್ಪಿಸಿದರು, ಆದ್ದರಿಂದ ಪಕ್ಷದಿಂದ ದೂರಿಳಿಯಬೇಕಾಯಿತು. ಆದರೆ ಪಕ್ಷಕ್ಕಾಗಿ ಕಹಿ ಅನುಭವಗಳನ್ನು ಈಗ ಮರೆತಿದ್ದೇನೆ. ಪಕ್ಷದ ಬಗ್ಗೆ ನನಗೆ ಯಾವುದೇ ಮನಸ್ತಾಪವಿಲ್ಲ. ಕಾಂಟ್ರಾಕ್ಟರ್ ಕಾಂಗ್ರೆಸ್ಸಿಗೆ ಹೆಚ್ಚಿನ ಬೆಲೆವಿದೆ. ಮೂಲ ಕಾಂಗ್ರೆಸ್ಸಿಗೆ ಪಕ್ಷದ ಬೆಲೆ ಇಲ್ಲ.
ಕಾಂಗ್ರೆಸ್ ಪಕ್ಷ ಒಬ್ಬರ ಸತ್ವ ಅಲ್ಲ, ಸೆಕ್ಯುಲರಿಸಂಗೆ ಹೆಚ್ಚಿನ ಬಲ ಬೇಕಾಗಿರುತ್ತದೆ ಎಂದರು. ಕಳೆದ 15 ವರ್ಷದಲ್ಲಿ ಬಿಜೆಪಿ ಸಾಧನೆ ಶೂನ್ಯ, ಇದರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಜಯ ಸಿಗಲಿದೆ ಎಂದರು. ಈ ಪಕ್ಷ ಕೇವಲ ಒಂದು ಜಾತಿಗೆ ಸೀಮಿತವಾದದ್ದಲ್ಲ, ಇದು ಸೆಕ್ಯುಲರ್ ಪಾರ್ಟಿ. ಎಲ್ಲ ಸಮಾಜದವರು ಎಲ್ಲ ಭಾಷಿಕರು ಕೂಡಿಕೊಂಡು ಇವತ್ತು ನಾವು ಈ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಬರುವ ದಿನಗಳಲ್ಲಿ ಬರುವ 23ನೇ ತಾರೀಕಿನ ದಿವಸ ಈ ಲೋಕಸಭೆ ಚುನಾವಣೆ ಡಾಕ್ಟರ್ ವಿ ಎಸ್ ಸಾಧನ್ ಅವರವರು ಆರಿಸಿ ಬರ್ತಾರೆ ಅನ್ನೋದು ನಮಗೆ ಆತ್ಮವಿಶ್ವಾಸ ಇದೆ. ಯಾಕಂದರೆ ಕಳೆದ 15 ವರ್ಷಗಳಲ್ಲಿ ಆಗಬೇಕಾದಂಥ ಕೆಲಸಗಳು ಆಗಿಲ್ಲ ಕಾರಣ ಇವತ್ತು ಈ ನಗರಕ್ಕೆ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ 8 ಕ್ಷೇತ್ರಗಳಲ್ಲಿ ಇವತ್ತು ಜನರಿಗೆ ಆಗಬೇಕಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಡಾಕ್ಟರ್ ವಿ ಎಸ್ ಸಾಧನ್ ಅವರು ಸಕ್ಷಮರಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂಬರುವ ದಿನಗಳಲ್ಲಿ ನಾವು ಈ ಪಕ್ಷವನ್ನು ಬೆಳೆಸಲಿಕ್ಕೆ, ಈ ಪಕ್ಷವನ್ನು ಗಟ್ಟಿಯಾಗಲಿಕ್ಕೆ ಸ್ವಾಭಿಮಾನ ಮತ್ತು ಎಲ್ಲ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಏನು ಎಲ್ಲ ಜನ ಮೊದಲಿಂದ ಇದ್ದರು, ಕಾರಣಾಂತರದಿಂದ ನಾನು ಕಾಂಗ್ರೆಸ್ ಪಕ್ಷದಿಂದ ದೂರಿದ್ದೆ, ಆದರೆ ಇವತ್ತಿನ ಪರಿಸ್ಥಿತಿಗೆ ಅನುಸಾರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಿರುಗಿ ಬಂದಿದ್ದೇನೆ. ನಾನು ಕೆಲಸ ಮಾಡ್ತಾ ಇದ್ದೇನೆ, ಮಾಡ್ತೇನೆ. ಯಾಕಂದರೆ ನಾನು ನಿಮಗೆ ಹೇಳಬಯಸ್ತೇನೆ, ನಾನು ಯಾವ ವೇಳೆಯಲ್ಲಿ ಈ MP ಟಿಕೆಟ್ ಸಲುವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೆ, ಆ ವೇಳೆಯಲ್ಲಿ ತಮಗೆ ನಾನು ಒಂದು ಹೇಳಿದ್ದೆ, ನನಗೆ ಸಿಗಲಿಲ್ಲ ಆದರೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ದುಡಿತೇನೆ ಅಂತ ಹೇಳಿದ್ದೇನೆ. ಇವತ್ತು ನಾನು ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬಾಬುಲಾಲ್ ಭಗವಾನ್, ಫೈಜುಲ್ಲಾ ಮಾಡಿವಾಲೆ, ಚಂದ್ರಶೇಖರ್ ಸಾಧುನವರ್, TK ಪಾಟೀಲ್, ಶಿವಾನಂದ್ ಚಿಕ್ಕಮಠ್, ಮಂಜುನಾಥ್ ಪಾಟೀಲ್, ಅಖಿಲ ಪಠಾಣ್, ಸೀಮಾ ಇನಾಮದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ನಾಟಕವಾಡುವ ಸರ್ಕಾರ ಇದೆ. ಮಜಬೂತಾದ ಸರ್ಕಾರ ಜಾರಿಗೆ ಬರಬೇಕಾದರೆ BJPಗೆ ಮತ ನೀಡಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. BJP ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಮಾತನಾಡಿದ ಅವರು, ಈ ಮೊದಲು ನಾನು ಜಮಖಂಡಿಗೆ ಬಂದಿದ್ದೆ, ಅಲ್ಲಿ ಸ್ವಲ್ಪದರಲ್ಲಿ ಸೋಲು ಅನುಭವಿಸಲಾಗಿದೆ. ನೀವು ಕರ್ನಾಟಕದಲ್ಲಿ ಸರ್ಕಾರ ನೋಡುತ್ತಿದ್ದೀರಿ, ಮಜಬೂತಾದ ಸರ್ಕಾರ ನೋಡಬೇಕಾದರೆ ದೆಹಲಿ ನೋಡಿ. ಕರ್ನಾಟಕದಲ್ಲಿ ನಾಟಕವಾಡುವ ಸರ್ಕಾರ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಜಬೂರು ಮುಖ್ಯಮಂತ್ರಿ ಅಳುತ್ತಿದ್ದಾರೆ, ಅವರಿಗೆ ಗೊತ್ತಿದೆ ಸರ್ಕಾರ ಬಹಳ ದಿನ ಇರುವುದಿಲ್ಲ ಎಂದು. ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಲಾಭ ಮಾಡಿಕೊಳ್ಳಲು ನೋಡುತ್ತಿದ್ದಾರೆ. ಸರ್ಕಾರ ಬೀಳುವಷ್ಟರಲ್ಲಿ ಲೂಟಿ ಹೊಡೆದುಕೊಳ್ಳುವ ಪ್ಲಾನ್ ಅವರದ್ದು. ಇವರ ನಾಟಕದಲ್ಲಿ ಕರ್ನಾಟಕದ ಅಭಿವೃದ್ಧಿ ಕಾರ್ಯ ನಿಂತಿದ್ದು ಹೋಗಿದೆ. ರೈತರ ಬಗ್ಗೆ ಚಿಂತೆ ಮಾಡಲು ಇವರಿಗೆ ಸಮಯವಿಲ್ಲ ಎಂದು ಕಿಡಿಕಾರಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣಾ ನದಿ ದಂಡೆಯ ಗ್ರಾಮಗಳಲ್ಲಿ ಮೊಸಳೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸ್ಥಳೀಯರು ಆತಂಕದಲ್ಲಿ ಜೀವನ ಸಾಗಿಸುವಂತಾಗಿದೆ. ಬೇಸಿಗೆಯ ಬೆಗೆಯಿಂದ ಕೃಷ್ಣಾ ನದಿಯು ಸಂಪೂರ್ಣವಾಗಿ ಬತ್ತಿ ಹೋಗಿದ್ದು ನದಿಯಲ್ಲಿದ್ದ ಮೊಸಳೆಗಳು ನದಿ ತೀರದಿಂದ ಆಚೆ ಬರುತ್ತಿದ್ದು ರೈತರು ಆತಂಕದಲ್ಲಿ ದಿನಗಳನ್ನು ತಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬುಧವಾರ ಹುಲಗ್ಬಾಳಿ ಗ್ರಾಮದ ವಸತಿ ತೋಟಕ್ಕೆ ಬೃಹತ್ ಆಕಾರ ಮೊಸಳೆಯೊಂದು ನುಗ್ಗಿತ್ತು. ಅದನ್ನು ಅರಣ್ಯ ಇಲಾಖೆಯವರು ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದರು. ಆದರೆ ಇಂದು ಮತ್ತೊಂದು ಮೊಸಳೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರನ್ನು ಬೆಚ್ಚಿಬಿಡಿಸಿದೆ. ನದಿ ತೀರ ದಾಟಿ ಸುಮಾರು 1-2 ಕಿಲೋಮೀಟರ್ವರೆಗೂ ಆಹಾರವನ್ನು ಹುಡುಕುತ್ತಾ ಮೊಸಳೆಗಳು ರೈತರ ಜಮೀನುಗಳಿಗೆ ನುಗ್ಗುತ್ತಿವೆ. ಇದರ ಪರಿಣಾಮವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ರಾತ್ರಿಯಿಡೀ ನಿದ್ದೆ ಮಾಡದೆ ಆತಂಕದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಕೂಡಲೇ ತಾಲೂಕು ಆಡಳಿತ, ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡು ಕೃಷ್ಣಾ ನದಿಗೆ ನೀರು ಹರಿಸಿ ರೈತರ ಸಂಕಷ್ಟವನ್ನು ಪರಿಹರಿಸಬೇಕು. ಕೃಷ್ಣಾ ನದಿಗೆ ನೀರು ಹರಿಸುವುದರಿಂದ ಮೊಸಳೆಗಳ ಹಾವಳಿ ಕಡಿಮೆಯಾಗುತ್ತದೆ ಮತ್ತು ರೈತರ ಸಂಕಷ್ಟವೂ ಕೂಡ ಪರಿಹಾರವಾಗಿ ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಒದಗಿಸುವಂತಾಗುತ್ತದೆ ಎಂದು ಅಥಣಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಮಹಾದೇವ್ ಮಡಿವಾಳ್ ಹಾಗೂ ಗ್ರಾಮಸ್ಥರೆಲ್ಲರೂ ಆಗ್ರಹಿಸಿದ್ದಾರೆ. ಇಡೀ ನದಿಯಾಗಿನ ಮೊಸಳೆ ಎಲ್ಲ ಹೊರಗೆ ಆಹಾರಕ್ಕಾಗಿ ಹುಡುಕಾಡ್ಕೊತ ಬರತ್ತವೆ. ರಾತ್ರಿ ಇಲ್ಲೆಲ್ಲ 100 ವಸ್ತಿಗಳದಾವೆ. ಆಡ ಮರಿ ಕುರಿಗಳ ಸಂಬಂಧ ಆಹಾರಕ್ಕಾಗಿ ಹುಡುಕಾಡ್ಕೊತ ಬರತ್ತೈತಿ. ಬಂದ ಈಗ ನಿನ್ನೆ ಒಂದು ಹಿಡಿದು ಎಲ್ಲರಿಗೆ ಇಡೀ ರಾಜ್ಯಾದ್ಯಂತ ನೋಡ್ಯಾರು, ನಿನ್ನೊಂದು ಹಿಡಿದು ಕಟ್ಟ್ಯಾರು. ಇವತ್ತು ರಾತ್ರಿ ಮತ್ತೆ 1-2 ಸುಮಾರು ಮತ್ತೆ ಇಲ್ಲಿ ಇಡೀ ತೋಟಗೋಟ ಮನೆಗೆ ಒಟ್ಟ ಬಂದೈತಿ. ಅದನ್ನು ನಮ್ಮ ರೈತರು ಹೊಲಗಬಾಳಿ ರೈತರು ಎಲ್ಲರೂ ಕೂಡಿಕೊಂಡು ಹಿಡಿದು ಈ ಥರ ಕಟ್ಟಾಕ್ಯಾರ. ಅದಕ್ಕೆ ಮೊಟ್ಟ ಮೊದಲಿಗೆ ಕೃಷ್ಣಾ ನದಿ ನೀರಿಲ್ಲಾಗ ನಮ್ಮ ಮೊಸಳೆನ ಈ ಥರ ಆಹಾರ ಹುಡುಕಾಡ್ಕೊಂಡು ಹೊರಗೆ ಬರತ್ತೈತಿ ಅಂದ್ರೆ ಅದಕ್ಕೆ ಕೃಷ್ಣಾ ನದಿ ನೀರು ಬಿಡಿಸ್ರೆ ಈ ಮೊಸಳಿನೂ ಬದುಕತ್ತಾವೋ, ಇಡೀ ರೈತ ಕುಲನೂ ಬದುಕತೈತಿ, ಮತ್ತು ಇನ್ನಿತರ ಸಮಸ್ಯೆನೂ ಬಗೆಹರಿತೈತಿ ಅಂತೇಳಿ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ, ಜಿಲ್ಲಾ ಆಡಳಿತಕ್ಕೆ ಮತ್ತು ಈ ರಾಜಕಾರಣಿಗಳಿಗೆ ನಾವು ಹೊಲಗಬಾಳಿ ರೈತರಿಂದ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ರಮೇಶ್ ಜಾರಕಿಹೊಳಿ ಮತ್ತು ನಾನು ಮುಖ್ಯವಲ್ಲ, ಪಕ್ಷ ಮುಖ್ಯ. ರಮೇಶ್ ತಟಸ್ಥರಾಗಿದ್ದಾರೆ, ನಾವು ಕೆಲಸ ಮಾಡುತ್ತಿದ್ದೇವೆ ಎಂದು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿ ತಟಸ್ಥರಾಗಿ ಉಳಿದಿದ್ದಾರೆ, ಆದ್ದರಿಂದ ನಾವೇ ಕಾಂಗ್ರೆಸ್ ಪಕ್ಷದ ಪರ ಗೋಕಾಕ್ ತಾಲೂಕಿನ ಪ್ರಚಾರ ಮಾಡುತ್ತಿದ್ದೇವೆ. ರಮೇಶ್ ಜಾರಕಿಹೊಳಿ, ನಾನು ಮುಖ್ಯವಲ್ಲ, ಪಕ್ಷ ಮುಖ್ಯ. ರಮೇಶ್ ಜಾರಕಿಹೊಳಿ ಪಕ್ಷದ ಕೆಲಸ ಮಾಡಲು ಆಸಕ್ತಿ ವಹಿಸುತ್ತಿಲ್ಲ, ಆದ್ದರಿಂದ ನಾವೇ ಮುಂದೆ ನಿಂತು ಕೆಲಸ ಮಾಡುತ್ತಿದ್ದೇವೆ ಎಂದರು. ಸುರೇಶ್ ಅಂಗಡಿ ಪಕ್ಷ, ಜಿಲ್ಲೆ, ಸಮಾಜಕ್ಕೆ ಯಾವುದೇ ಕೊಡುಗೆ ನೀಡಿಲ್ಲ. ಅಭಿವೃದ್ಧಿಯಲ್ಲಿ ನನಗಿಂತ 100 ಮೈಲಿ ಹಿಂದೆ ಇದ್ದಾರೆ. ಗಾಳಿಯಲ್ಲಿ 3 ಬಾರಿ ಸುರೇಶ್ ಅಂಗಡಿ ಗೆದ್ದಿದ್ದಾರೆ ಎಂದು ಈಗಲೂ ಹೇಳುತ್ತೇನೆ. ಸುರೇಶ್ ಅಂಗಡಿ ಜಾತಕ ಬಲವಿದೆ. ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಗೆಲ್ಲುವುದು ಬಿಡುವುದು ಬೇರೆ ವಿಚಾರ, ಚುನಾವಣೆ ಜನರ ಆಶೀರ್ವಾದ ಮುಖ್ಯ. ಬಿಜೆಪಿ ಪಕ್ಷ ಜಾತಕ ಪಂಚಾಂಗ ನಂಬಿರುವ ಮನುವಾದಿಗಳ ಪಕ್ಷ ಎಂದರು. ನಮಗೆ ಗೋಕಾಕದಲ್ಲಿ ನಮಗೆ ಇನ್ನೂ ಇಲ್ಲಿ ಶಾಸಕರು ಪ್ರಚಾರಕ್ಕೆ ಇಳಿದಿಲ್ಲ, ಮತ್ತು ಅವ್ರಿಗೆ ಯಾರು ಕೂಡ ಹೇಳಿಲ್ಲ. ಹೀಗಾಗಿ ಮತ್ತಿನ್ನು ಉಳಿದಿದ್ದ ಇನ್ನು 4-5 ದಿವಸ ಚುನಾವಣೆ. ಹೀಗಾಗಿ ಮೊನ್ನೆ ಕೂಡ ಗೋಕಾಕದಲ್ಲಿ ಲಕ್ಕಣ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರಚಾರ ಪ್ರಾರಂಭ ಮಾಡಿದೆ. ಈಗ ನಾವು ಖುದ್ದಾಗಿ ಗೋಕಾಕ್ ಗ್ರಾಮೀಣ ಭಾಗದಲ್ಲಿ ಕೂಡ ಇವತ್ತು ಲಕ್ಕಣ್ಣವರು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಸೊ ಇನ್ನು 3 ದಿವಸಗಳೊಳಗೆ ನಿರಂತರವಾಗಿ ನಾವಿಲ್ಲೇ ಪ್ರಚಾರ ಮಾಡ್ತೀವಿ, ಅಂದರೆ ಎಲ್ಲ ಊರಿಗೆ ಭೇಟಿ ನೀಡುವಂಥ ಕಾರ್ಯಕ್ರಮ ಇದೆ. ಅದೇ ಹೇಳ್ತಾರೆ, ಅದಕ್ಕೆ ಅವರು ಆಸಕ್ತಿ ವಹಿಸ್ತಾ ಇಲ್ಲ. ಇನ್ನು ಅವರು ಆಸಕ್ತಿ ವಹಿಸ್ತಾ ಇಲ್ಲ, ಬೇರೆ ಪಕ್ಷ ನಮ್ಮ ಸಮಸ್ಯೆ ಅಲ್ಲ, ಅದು ಅವ್ರ ಸಮಸ್ಯೆ. ನಾವು ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ಳೇಬೇಕು, ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಾಡಲೇಬೇಕು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಇರ್ತಾರೋ ಬಿಡ್ತಾರೋ ಅದು ನಮ್ಮ ಪಕ್ಷ ಮಂಡಿ ಹೇಳಿಕೊಡ, ಪಕ್ಷ ನಮ್ಮ ಮುಖ್ಯ. ಇವತ್ತು ನಾ ಇರ್ತೀನಿ, ಅವ್ರು ಇರ್ತಾರೆ, ಪಕ್ಷನ ಉಳಿಸ್ಲಿಕ್ಕೆ ನಾವು ಇವತ್ತು ಪ್ರವಾಸ ಮಾಡ್ತಾ ಇದ್ದೀವಿ. ಅವ್ನ ಸವಾಲಿಗೆ ನಾವು ಉತ್ತರ ಕೊಡಲಿಕ್ಕಿಲ್ಲ. ಅವನಿನ್ನೂ ಡೆವಲಪ್ಮೆಂಟ್ದಲ್ಲಿ ಭಾಳ ಬಿಗ್ ಜೀರೋ. ನಾವು ಕೆಲಸ ಮಾಡಿದ್ದಕ್ಕೂ ಅವನಿಗೂ ಹೋಲಿಸ್ಲಿಕ್ಕೆ ಆಗೋಲ್ಲ. ಅವನೇನು ಸುಮ್ಮನೆ ಅವನು ಹೇಳಿದಂತ ಅದು ಪ್ರತಿಕ್ರಿಯೆ ಮಾಡಲಿಕ್ಕಾಗೋಲ್ಲ. ಕೆಲಸದಲ್ಲಿ ನನಗೂ ಅವನಿಗೆ ಕಂಪೇರ್ ಮಾಡಲಿಕ್ಕಾಗೋಲ್ಲ. ನಾವು 100 ಮೈಲ್ ದೂರ ಇದ್ದೀವಿ, ಪಕ್ಷಕ್ಕೂ ಕೂಡ ಅವರಿಂದ ಯಾವುದೇ ಲಾಭ ಇಲ್ಲ. ಹೀಗಾಗಿ ಅವರು ಸಭೆಯ ಸಾಧಕರು ಗಾಳಿ ಮೇಲೆ ಆಲಿಸ್ಬೋದಂತ ಹೇಳಿದ್ದೀನಿ, ಅದರಲ್ಲಿ ಪ್ರಶ್ನೆ ಇಲ್ಲ. ಅದನ್ನು ಇವತ್ತು ಕೂಡ ನಾವು ಹೇಳ್ತೀವಿ. ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಯಾಗಲಿದೆ, ಅಲ್ಲಿಯವರೆಗೂ ಎಲ್ಲವೂ ಸಸ್ಪೆನ್ಸ್ ಆಗಿ ಉಳಿಯಲಿದೆ ಎಂದು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ತಾಲೂಕಿನ ಕಲ್ಲೋಳಿ ಗ್ರಾಮದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗಲಿದೆ,
May 23 ಚುನಾವಣಾ ಫಲಿತಾಂಶ ನಂತರ ರಾಜಕೀಯ ಧ್ರುವೀಕರಣ ಆಗಲಿದ್ದು ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳು ಬರಲಿವೆ. ಯಾವ ರೀತಿ ರಾಜಕೀಯವಾಗಿ ಬದಲಾವಣೆ ಆಗುತ್ತೆ ಅನ್ನೋದು ಸಸ್ಪೆನ್ಸ್. ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ಪಡೆ ನನಗೆ ಗೊತ್ತಿಲ್ಲ, ಆದರೆ ಎಲ್ಲವೂ ಸಸ್ಪೆನ್ಸ್ ಇದೆ. ಸುರೇಶ್ ಅಂಗಡಿ ಗೆಲ್ಲಲ್ಲ, ಮೋದಿ ಅಲೆ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಸತೀಶ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮತ್ತು ಸುರೇಶ್ ಅಂಗಡಿ ಸಂಸದ ಆಗ್ತಾರೆ. ಸುರೇಶ್ ಅಂಗಡಿ ಅವರ ಕುಂಡಲಿ ತುಂಬ ಸ್ಟ್ರಾಂಗ್ ಇದೆ. ನಾನೇ ಸುರೇಶ್ ಅಂಗಡಿ ಕುಂಡಲಿ ನೋಡಿರುವೆ. ರಾಜಕಾರಣದಲ್ಲಿ ಗಣ್ಯರು ಕುಂಡಲಿ ನೋಡುತ್ತಾರೆ, ಹಾಗೆ ನಾನು ಕೂಡ ಅಂಗಡಿ ಕುಂಡಲಿ ನೋಡಿದ್ದೇನೆ. ಕಾಂಗ್ರೆಸ್ ಪರ ಸತೀಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಪ್ರಚಾರ ವಿಚಾರ, ಗೋಕಾಕ್ ಮತ್ತು ಅರಬಾವಿಯಲ್ಲಿ ಬಿಜೆಪಿ ಹೆಚ್ಚಿನ ಲೀಡ್ ಸಿಗಲಿದೆ ಎಂದರು. ಈ ಸಲ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಒಂದು 2 ಲಕ್ಷ ಮತಗಳ ಅಂತರದಿಂದ ಬೆಳಗಾವಿ ಪಾರ್ಲಿಮೆಂಟ್ ಗೆಲ್ಲಿಸಬೇಕಂತ ಆಸೆ ಇದೆ. ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ, ಅದ್ರ ಜೊತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಲೆನೂ ಇದೆ. ನಾವೆಲ್ಲ ವರ್ಕ್ ಮಾಡೋದ್ರಿಂದ ಆ ಥರ ಸಕ್ಸಸ್ ಆಗುತ್ತೆ. ಆದರೆ ನರೇಂದ್ರ ಮೋದಿ ಅವರ ಅಲೆ ಖಂಡಿತ ಐತಿರಿ ದೇಶದೊಳಗೆ. ಸೊ ಅದು ನಮಗೆ ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ಅಂದರೆ ಎಲ್ಲ ಎಂ ಪಿಗಳು ಗೆಲ್ಲಲಿಕ್ಕೆ. ಸೊ ವಿಶೇಷವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಅರಬಾವಿ ಗೋಕಾಕದಲ್ಲಿ ಕೆಲಸ ಮಾಡತ್ತರು, ಅದಕ್ಕೆ ಹೆಚ್ಚಿನ ಪ್ರಮಾಣ ಲೀಡನ್ನ ನಾವು ಇಲ್ಲಿದ ಕೊಡಬೇಕಂತೇಳಿ ಪ್ರಯತ್ನ ಮಾಡ್ತಾಯಿದ್ರು. ಆಮ್ಯಾಗ ಅವ್ರ ಕುಂಡ್ಲಿನೂ ಚೆಕ್ ಮಾಡಿದ್ದೆ ನಾನು, ಭಾಳ ಸ್ಟ್ರಾಂಗ್ ಐತ್ರಿ ಕುಂಡ್ಲಿ. ಹಿಂಗೆ ಸ್ಟ್ರಾಂಗ್ ಐತಲ್ಲ ರೀ, ಅದಕ್ಕೆ ಅವ್ರ ದೈವ ಭಾಳ ಚಲೋ ಐತಿ. ಈಗಂತೂ ಈ ಇಲೆಕ್ಷನ್ ಆರಾಮಾಗಿ ಗೆಲ್ತಾರೆ, ಯಾಕಂದ್ರೆ ನಿಮಗೂ ಬೇಕಾದ್ರೆ ಕುಂಡ್ಲಿ ತೋರಿಸ್ತೀನಿ. ಕುಂಡ್ಲಿ ಭಾರಿ ಸ್ಟ್ರಾಂಗ್ ಐತಿ ರೀ. ನಿಮ್ಗೆ ಸುಳ್ಳು ಜೋಕ್ ಮಾಡತ್ತಿಲ್ಲ ನಾನು, ಒಂದು ಜ್ಯೋತಿಷ್ಗೂ ಚೆಕ್ ಮಾಡಿ ನೀವ್ರದ್ದು ಹೆಂಗೆ ನೋಡ್ಪಾತೀರಿ. ಅವ್ರ ಹೇರು ಭಾಳ ಸ್ಟ್ರಾಂಗ್ ಅದಾರು, ಗೆಲ್ತಾರೋ ಅಂತಂದರೆ ಅದಕ್ಕೆ ದೇವರ ಅನುಗ್ರಹ ಐತೆ. ಅದು ಲಕ್ಕಿ ಮ್ಯಾನ್ ಅವ್ರ ತಂದೆ ತಾಯಿ ಆಶೀರ್ವಾದ ರೀ, ಮತ್ತು ಕೆಲವೊಂದು ತಂದೆ ತಾಯಿ ದೇವ್ರ ಆಶೀರ್ವಾದ ಇರ್ತೈತೆ ರೀ, ಅದಕ್ಕೆ ಗೆಲ್ತಾರ ಅವರು. ನಿಜವಾಗಿ ಕುಂಡ್ಲಿ ಸ್ಟ್ರಾಂಗ್ ಐತಿರಿ. ಬೆಳಗಾವಿ ಲೋಕಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಪ್ರಕಾಶ್ ಹುಕ್ಕೇರಿ ಮತ್ತು ಸಾಧುನವರ ಅವರನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ರಾಜೇಂದ್ರ ಐಹೊಳೆ ಹಾಗೂ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಆಶಾ ಐಹೊಳೆ ಮನವಿ ಮಾಡಿದರು. ಅಥಣಿ ಪಟ್ಟಣದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದಾಶಿವ ಆಯೋಗ ಸಲ್ಲಿಸಿದ ವರದಿಯನ್ನು ಕಾಂಗ್ರೆಸ್ ಪಕ್ಷ ಜಾರಿಗೆ ತರುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಸಮಸ್ತ ಮಾದಿಗ ಸಮಾಜ ಬಂಧುಗಳು ಕಾಂಗ್ರೆಸ್ ಪಕ್ಷದ ಚಿಕ್ಕುಡಿ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಮತ್ತು ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಸಾಧುನವರ ಅವರನ್ನು ಬೆಂಬಲಿಸಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ರಾವ್ ಸಾಬ್ ಐಹೊಳೆ, ಹನುಮಂತ ಅರ್ಧಾಪುರ್, ಸುನೀತಾ ಐಹೊಳೆ, ರಾಜೇಂದ್ರ ಐಹೊಳೆ ಉಪಸ್ಥಿತರಿದ್ದರು. ವರದಿಗಾರರು ರಾಮಣ್ಣ ಎಸ್ ದೊಡ್ಡನಿಂಗಪ್ಪಗೋಳ್, ಸಾಕ್ಷಿ ಟಿವಿ ಅಥಣಿ. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜ ಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ರಾಜ ಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ, ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6 ರಿಂದ 16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಹಾ
ಏನಾಯ್ತಪ್ಪ, ಛ ಯಾವುದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟ್ಅಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟ್ಅಪ್ ಬಾಕ್ಸ್ ಇಂಟರ್ನೆಟ್ ಆಂಟಿನಾ ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ.